ಹುಷಾರಾಗಿದ್ದವನೇ ಮಹಾಶೂರ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಒಂದು ಕಡೆ ಕೊರೋನಾ ಆರ್ಭಟಿಸ್ತಾ ಇದೆ, ಅದರ ಮಧ್ಯೆ ಮತ್ತೊಂದು ಆಘಾತಕಾರಿ ಸುದ್ದಿ ಹೊರಬಿದ್ದಿದೆ. ಕೊರೋನಾ ಗೆದ್ದವರು ಸಮಾಧಾನ ಪಟ್ಟುಕೊಳ್ಳೋ ಹಾಗಿಲ್ಲ, ಯಾಕಂದ್ರೆ ಕೊರೋನಾ ಗೆದ್ದವರಿಗೆ ಆಘಾತದ ಮೇಲೆ ಆಘಾತ. ಕೊರೋನಾ ಬೆನ್ನಲ್ಲೇ ಮತ್ತೊಂದು ಆಘಾತಕಾರಿ ಸುದ್ದಿ. ಕೊರೋನಾ ಬೆನ್ನಲ್ಲೇ ಬ್ಲಾಕ್ ಫಂಗಸ್ ದಾಳಿ. ಏನಿದು ಬ್ಲಾಕ್ ಫಂಗಸ್? ಇತ್ತೀಚಿನ ದಿನಗಳಲ್ಲಿ ಈ ಹೆಸರು ಬಹಳ ಕೇಳಿ ಬರ್ತಾ ಇದೆ, ಬ್ಲಾಕ್ ಫಂಗಸ್. ಬ್ಲಾಕ್ ಫಂಗಸ್ ಬಂದ್ರೆ ಕಣ್ಣು ಹೋಗುತ್ತೆ. ಏನಿದು ಹಾಗಾದ್ರೆ ಬ್ಲಾಕ್ ಫಂಗಸ್? ಯಾರಲ್ಲಿ ಇದು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ, ಯಾರಿಗೆಲ್ಲ ಅಂಟುತ್ತೆ ಈ ಫಂಗಸ್? ಬ್ಲಾಕ್ ಫಂಗಸ್ ದಾಳಿಯಿಂದ ತಪ್ಪಿಸ್ಕೊಳ್ಳೋದು ಹೇಗೆ? ಇದು ಈಗ ಎಲ್ಲರಲ್ಲಿರುವಂತಹ ಪ್ರಶ್ನೆ. ಏನಿದು ಬ್ಲಾಕ್ ಫಂಗಸ್, ಈ ಬ್ಲಾಕ್ ಫಂಗಸ್ ನಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅಂತ ಕರೆ ಮಾಡಿ ತಜ್ಞ ವೈದ್ಯರಿಂದ ಸಲಹೆ ಪಡಿ. ಇವತ್ತಿನ ಕಾರ್ಯಕ್ರಮದಲ್ಲಿ ತಜ್ಞ ವೈದ್ಯರು ನಮ್ಮ ಜೊತೆ ಸಂಪರ್ಕದಲ್ಲಿರ್ತಾರೆ. ಅವರಿಗೆ ನೀವು ಕೂಡ ಪ್ರಶ್ನೆಯನ್ನ ಕೇಳಬಹುದು ನೇರವಾಗಿ. ಅದರ ಜೊತೆಗೆ ಬ್ಲಾಕ್ ಫಂಗಸ್ ನ ಬಗ್ಗೆ ಸವಿವರವಾದಂತಹ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತಾರೆ. ಏನಿದು ಬ್ಲಾಕ್ ಫಂಗಸ್, ಯಾರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ, ಯಾಕಂದ್ರೆ ಈಗ ಕೊರೋನಾ ಆರ್ಭಟಿಸ್ತಾ ಇರೋ ಸಂದರ್ಭದಲ್ಲೇ ಈ ಬ್ಲಾಕ್ ಫಂಗಸ್ ನ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಾ ಇದೆ. ಕೇವಲ ಕೊರೋನಾ ಪೇಷಂಟ್ ಗಳಲ್ಲಿ ಅಥವಾ ಕೊರೋನಾದಿಂದ ಗುಣಮುಖರಾದವರಲ್ಲಿ ಮಾತ್ರ ಇದು ಕಾಣಿಸ್ಕೊಳ್ಳುತ್ತಾ, ಅಥವಾ ನಾನ್ ಕೋವಿಡ್ ಪೇಷಂಟ್ ಗಳಲ್ಲೂ ಕೂಡ ಇದು ಕಾಣಿಸ್ಕೊಳ್ಳುತ್ತಾ? ಇದನ್ನ ಡಯಾಗ್ನೋಸ್ ಮಾಡೋದು ಹೇಗೆ? ಇದರ ಸಿಂಪ್ಟಮ್ ಏನಾಗಿರುತ್ತೆ? ಇದರ ಬಗ್ಗೆ ಅಲರ್ಟ್ ಆಗಿರಿ ಅಂತ ಅಂದ್ರೆ ಯಾವ ರೀತಿ? ಹಾಗಾದ್ರೆ ಈ ಬ್ಲಾಕ್ ಫಂಗಸ್ ನ ಬಗ್ಗೆ, ಈ ಬ್ಲಾಕ್ ಫಂಗಸ್ ದೇಹಕ್ಕೆ ಬಂದ್ರೆ ಏನೇನ್ ಸಿಂಪ್ಟಮ್ ಗಳು ಎದುರಾಗುತ್ತೆ ಅನ್ನೋದ್ರ ಬಗ್ಗೆ ಗೊತ್ತಿದ್ರೆ ನೀವು ಹೆಚ್ಚು ಅಲರ್ಟ್ ಆಗಿರ್ಬೋದು. ಇದರ ಬಗ್ಗೆ ತಜ್ಞ ವೈದ್ಯರು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾರೆ. ಇನ್ನು ಈ ಬ್ಲಾಕ್ ಫಂಗಸ್ ನ ಬಗ್ಗೆ ಹಲವರಿಗೆ ಗೊಂದಲ ಇದೆ. ಏನಿದು ಬ್ಲಾಕ್ ಫಂಗಸ್? ಈ ಹಿಂದೆ ಈ ಹೆಸರು ಕೇಳಿರಲಿಲ್ಲ, ಈಗ ಈ ಹೆಸರು ಬರ್ತಾ ಇದೆ. ಅದರಲ್ಲೂ ಕೋವಿಡ್ ನಿಂದ ಗುಣಮುಖರಾದವರು ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಾರೆ. ಯಾವ ರೀತಿ ಎಚ್ಚರಿಕೆಯಿಂದ ಇರಬೇಕು? ಬ್ಲಾಕ್ ಫಂಗಸ್ ನ ಪರಿಚಯನೇ ಇಲ್ಲ ಅಂತ ಅಂದ್ರೆ ಎಚ್ಚರಿಕೆ ವಹಿಸೋದಾದ್ರೂ ಹೇಗೆ ಅಂತ. ಎಸ್, ಈ ಬ್ಲಾಕ್ ಫಂಗಸ್ ನ ಬಗ್ಗೆ ನಿಮ್ಮ ಹಲವು ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮಿಂಟೋ ಆಸ್ಪತ್ರೆಯ ಮೆಡಿಕಲ್ ಸೂಪರಿಂಟೆಂಡೆಂಟ್ ಆಗಿರುವಂತಹ ಡಾಕ್ಟರ್ ಸುಜಾತ ರಾಥೋಡ್ ಅವರು. ಡಾಕ್ಟರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ನಾನು ನಿರ್ದೇಶಕರು ಮಿಂಟೋ ಕಣ್ಣಾಸ್ಪತ್ರೆ. ಮಿಂಟೋ ಆಸ್ಪತ್ರೆ ನಿರ್ದೇಶಕರು. ಎಸ್ ಮೇಡಮ್, ಸಾರಿ. ಇನ್ನು ಬ್ಲಾಕ್ ಫಂಗಸ್ ಅನ್ನೋದ್ರ ಬಗ್ಗೆ ಸಾಕಷ್ಟು ಗೊಂದಲ ಇದೆ ಮೇಡಮ್. ಬ್ಲಾಕ್ ಫಂಗಸ್ ಅಂದ್ರೆ ಏನು, ಯಾರಲ್ಲಿ ಕಾಣಿಸ್ಕೊಳುತ್ತೆ? ಈ ಈ ಬ್ಲಾಕ್ ಫಂಗಸ್ ಕೋವಿಡ್ ಗಿಂತ ಬಿಫೋರ್ ಅಷ್ಟಾಗಿ ಯಾರು ಕೇಳಿರಲಿಲ್ಲ, ಬಟ್ ಕೋವಿಡ್ ಸೆಕೆಂಡ್ ವೇವ್ ಬಂದ ತಕ್ಷಣ ಈ ಬ್ಲಾಕ್ ಫಂಗಸ್ ಅನ್ನೋದು ಬಹಳ ರೇಸ್ ಆಗ್ತಾ ಇದೆ. ಏನಿದು ಬ್ಲಾಕ್ ಫಂಗಸ್? ಹೌದು, ಇದು ಕೋವಿಡ್ ಮುಂಚೆನೂ ಡಯಾಬಿಟಿಕ್ಸ್ ಅಲ್ಲಿ ಅನ್ಕಂಟ್ರೋಲ್ ಡಯಾಬಿಟಿಕ್ಸ್ ಆಗಲಿ, ಮತ್ತೆ ನಮ್ಮ ಇಮ್ಯುನಿಟಿ ಕಾಂಪ್ರಮೈಸ್ಡ್ ಪೇಷಂಟ್ಸ್ ಇರ್ತಾರಲ್ಲ, ಅಂದರೆ ರೀನಲ್ ಟ್ರಾನ್ಸ್ಪ್ಲಾಂಟ್ ಆಗಿದ್ದವರಾಗ್ಬೋದು ಇಲ್ಲ ಐ ಸಿ ಯುಲ್ಲಿ ಇದ್ದವರಾಗೋ, ಇವರಲ್ಲೂ ಮುಂಚೆನೂ ಮ್ಯುಕೋರ್ಮೈಕೋಸಿಸ್ ಅಂದರೆ ಬ್ಲ್ಯಾಕ್ ಫಂಗಸ್ ಕಂಡೀಷನು ನಾವು ಮುಂಚೆನೂ ನೋಡ್ತಾ ಇದ್ವಿ. ಆದರೆ ಈಗ ಈ ಸೆಕೆಂಡ್ ವೇವಲ್ಲಂತೂ ಕೋವಿಡ್ ರಿಕವರಿ ಆಗಿ ಮನೆಗೆ ಹೋದವರು, ಆಕ್ಸಿಜನ್ ಡಿಪೆಂಡೆಂಟ್ ಆಗಿದ್ದು ಐ ಸಿ ಯುಲ್ಲಿ ಹೋದವರು, ಇವರಲ್ಲಿ ನಾವಿದನ್ನು ಈಗ ನೋಡ್ತಾ ಇದ್ದೀವಿ ಜಾಸ್ತಿ. ಓಕೆ, ಇದರ ಸಿಂಪ್ಟಮ್ ಏನಾಗಿರುತ್ತೆ? ಈಗ ಬ್ಲಾಕ್ ಫಂಗಸ್ ಅನ್ನೋದು ಮೊದಲಿನಿಂದಲೂ ಇತ್ತು, ಆದರೆ ಕೋವಿಡ್ ಆರ್ಭಟ ಬಂದ ನಂತರ ಇದು ಪ್ರಮಾಣ ಜಾಸ್ತಿ ಆಗ್ತಾ ಇದೆ ಅಂತ. ಬಟ್ ಇದರ ಸಿಂಪ್ಟಮ್ ಏನಾಗಿರುತ್ತೆ? ಮನುಷ್ಯನ ದೇಹದಲ್ಲಿ ಏನೇನು ಚೇಂಜಸ್ ಕಾಣಿಸ್ಕೊಳ್ಳುತ್ತೆ? ಅವರು ಅದೇ ಮೂಗಿಂದ ಬ್ಲ್ಯಾಕ್ ಡಿಸ್ಚಾರ್ಜ್, ಬ್ಲಡ್ಡಿ ಡಿಸ್ಚಾರ್ಜ್ ಆಗಿರ್ಬೋದು, ಮತ್ತು ತಲೆನೋವು ಅಂದರೆ ನಮ್ಮ ಸೈನಸೈಟಿಸಲ್ಲಿ ಬರೋ ತಲೆನೋವು ಥರ ಕಣ್ಗುಡ್ಡೆ ಹಿಂದೆ ನೋವಿರ್ಬೋದು, ಫ್ರಾಂಟಲ್ ಏರಿಯಾಲಿ ನೋವಿರ್ಬೋದು, ಮತ್ತು ಮ್ಯಾಕ್ಸಿಲರಿ ಚೀಕ್ ಏರಿಯಾ ಈ ಇಂಥ ಕಡೆನೂ ತಲೆನೋವು ಬರ್ಬೋದು, ಕಣ್ಗುಡ್ಡೆಗಳು ಊತ ಆಗಿ ಕಣ್ಣು ಮುಂದೆ ಬರ್ತಾ ಇರ್ಬೋದು, ಮತ್ತು ದೃಷ್ಟಿನೂ ಹೋಗ್ಬೋದು, ಮತ್ತು ಕಣ್ಣು ನಮಗೆ ಕಣ್ಣು ತಿರುಗ್ಸಕ್ಕೆ ಯಾವ ಕಡೆನೂ ತಿರುಗ್ಸಕ್ಕಾಗದೆ ಒಂದೇ ಕಡೆ ಕಣ್ಣು ಉಳ್ಕೊಳ್ಳೋದು ಇದಿಷ್ಟೂ ಆಗ್ಬೋದು. ಇದ್ರ ಜೊತೆಗೆ ಲೂಸ್ ಟೂತ್ ಅಂದರೆ ಹಲ್ಲು ಲೂಸ್ ಆಗಿದ್ದು ಹಲ್ಲಿನ ಕಡೆ ನೋವು ಬರೋದು ಇದು ಎಲ್ಲನೂ ಸಿಂಪ್ಟಮ್ಸ್ ಆಗುತ್ತೆ. ಒಂದೇ ಕಡೆ ಮುಖ ಊದ್ಕೊಳ್ಳೋದು, ಕಣ್ಣಿನ ಭಾಗ, ಮೂಗಿನ ಭಾಗ, ಹಲ್ಲಿನ ಭಾಗ ಇದಿಷ್ಟು ಭಾಗದಲ್ಲಿ ಊತಗಳು ಬಂದು ನೋವು ಬರೋದು ಇದು ಈ ಕಂಡೀಷನ್ದು ವೇ ಆಫ್ ಪ್ರೆಸೆಂಟೇಷನ್. ಓಕೆ, ಈ ಈ ಸಿಂಪ್ಟಮ್ಗಳೆಲ್ಲ ತುಂಬ ಸಿವಿಯರ್ ಆಗಿರುತ್ತಾ ಅಥವಾ ಮೈನರ್ ಆಗಿರುತ್ತಾ ಅಂತ?
ಶುರು ಆಗ್ತಾ ನೋವು ಸ್ವಲ್ಪ ಮಟ್ಟಿಗೆ ಇರಬಹುದು ತಲೆನೋವು ಒಂಚೂರು ಬಂದಿರಬಹುದು ಮೂಗಲ್ಲಿ ಯಾವುದೋ ಒಂದರ ಗಲೀಜಾಗಿ ಡಿಸ್ಚಾರ್ಜ್ ಅಷ್ಟೇ ಬರ್ತಿರಬಹುದು ಬಟ್ ಇದು ತುಂಬಾ ರ್ಯಾಪಿಡ್ ಆಗಿ ಪ್ರೋಗ್ರೆಸ್ ಆಗುತ್ತೆ ಒಂದು ಸ್ವಲ್ಪ ಹೊತ್ತಲ್ಲಿ ತಲೆನೋವು ಇದ್ದಿದ್ದು ಆಮೇಲೆ ಕಣ್ಣುಗುಡ್ಡೆ ಮುಂದೆ ಬರ್ತಿರಂಗ ಆಗ್ತಿರಬಹುದು ಸೊ ಒಂದು 2 3 ದಿವಸದಲ್ಲೇನೆ ತುಂಬಾ ರ್ಯಾಪಿಡ್ ಆಗಿ ಪ್ರೋಗ್ರೆಸ್ ಆಗುತ್ತೆ ನೋವುನು ಸುಮಾರು ಸಿವಿಯರ್ ಆಗಿ ಇರುತ್ತೆ ಸೊ ಇದು ತೊಂದ್ರೆ ಸ್ವಲ್ಪ ಮಟ್ಟಿಗೆ ಆದ ತಕ್ಷಣನೇ ಡೆಫಿನೆಟ್ ಆಗಿ ಡಾಕ್ಟರ್ ಹತ್ರ ಹೋಗೋ ತರ ತೊಂದ್ರೆಗಳು ಇದ್ದು ಪೇಷಂಟ್ ಗಳು ಬಂದೇ ಬರ್ತಾರೆ ಓಕೆ ಇದು ಡಯಾಗ್ನೋಸ್ ಆಗೋದು ಹೇಗೆ ಅಂದ್ರೆ ಇದಕ್ಕೆ ಇರುವಂತ ಟೆಸ್ಟ್ ಗಳು ಅದೇ ಈಗ ನಾವು ನೋಡ್ತಿರೋದು ಇದೆಲ್ಲಾನು ನಮ್ಮ ಹೈ ರಿಸ್ಕ್ ಕೋವಿಡ್ ರಿಕವರ್ಡ್ ಪೇಷಂಟ್ಸ್ ಅಲ್ಲಿ ಜಾಸ್ತಿ ನೋಡ್ತಾ ಇದೀವಿ ಸೊ ಮುಂಚೆ ಏನಾಗ್ತಿತ್ತು ಅಂದ್ರೆ ಕೋವಿಡ್ ರಿಕವರಿ ಆಗ್ತಿದ್ರು ಮನೆಗೆ ಕಳಿಸ್ಬಿಡ್ತಾ ಇದ್ವಿ ಬಟ್ ಈಚಿಗೆ ನಾವು ಅನ್ಕೋತಿರೋದು ಆನ್ ಡೇ 1 ಮತ್ತೆ ಡೇ 7 8 ಮತ್ತೆ ಅವರು ಡಿಸ್ಚಾರ್ಜ್ ಆಗಕ್ಕೆ ಮುಂಚೆ ಒಂದು ಮೂಗಿನ ಪರೀಕ್ಷೆ ಮಾಡೋದು ಕಣ್ಣಿನ ಪರೀಕ್ಷೆ ಮಾಡಿ ಕಳಿಸೋದ್ರಲ್ಲಿ ಇದು ಯಾವುದಾದರೂ ಇದೆಯಾ ಅಂತ ಗುರುತಿಡಿಬಹುದು ಇಎನ್ಟಿ ಅವರು ಒಂದು ಡಯಾಗ್ನೋಸ್ಟಿಕ್ ನೇಸಲ್ ಎಂಡೋಸ್ಕೋಪಿ ಅಂತ ಮಾಡ್ತಾರೆ ಅಂದ್ರೆ ಸೈನಸ್ ಒಳಗಡೆ ನೋಡಕ್ಕೆ ಅದು ಮಾಡಬಹುದು ಮತ್ತೆ ಕಣ್ಣಿಂದಲೂ ನಾವು ಕಣ್ಣುಗುಡ್ಡೆ ಚೆನ್ನಾಗಿ ಏನು ಮೂಮೆಂಟ್ಸ್ ಚೆನ್ನಾಗಿದ್ಯಾ ಪ್ಯೂಪಿಲರಿ ರಿಯಾಕ್ಷನ್ ಸರಿ ಇದೆಯಾ ಬೇರೆ ಯಾವುದಾದರೂ ತೊಂದರೆ ಇದೆಯಾ ಅಂತ ಕಣ್ಣು ಡಾಕ್ಟರ್ ನೋಡಿಬಿಟ್ಟು ಮನೆಗೆ ಕಳಿಸೋದು ಒಳ್ಳೆಯದು ತೊಂದರೆಗಳು ಏನಾದರೂ ಇಂತ ಶುರು ಆಗಿದೆ ಅಂದ ತಕ್ಷಣನೇ ಇಎನ್ಟಿ ಅವರು ಡಯಾಗ್ನೋಸ್ಟಿಕ್ ನೇಸಲ್ ಎಂಡೋಸ್ಕೋಪಿ ಅಂತ ಮಾಡ್ತಾರೆ ಆಮೇಲೆ ವಿ ಆಸ್ಕ್ ಫಾರ್ ಅನ್ ಡೀಪ್ ನೇಸಲ್ ಸ್ವಾಬ್ ಅಂತೀವಿ ಮೂಗಲ್ಲಿಂದ ಇದು ಸ್ವಾಬ್ ತಗೊಂಡು ಅಲ್ಲಿ ಕೀಟಾಂಶ ಇದೆಯಾ ಅಂತ ಇದರ ಪರೀಕ್ಷೆಗೆ KOH ಸ್ಮಿಯರ್ ಮತ್ತೆ ಕಲ್ಚರ್ ಸೆನ್ಸಿಟಿವಿಟಿಗೆ ಒಂದು ಕಳಿಸಬೇಕಾಗುತ್ತೆ ಮತ್ತೆ ರೇಡಿಯೋಲಾಜಿಕಲ್ ಇನ್ವೆಸ್ಟಿಗೇಷನ್ ಬಂದ್ಬಿಟ್ಟು MRI ಸೈನಸಸ್ ಆರ್ಬಿಟ್ ಮತ್ತೆ ಬ್ರೈನ್ ಇದಿಷ್ಟೂನು ಮಾಡಿಸಬೇಕಾಗುತ್ತೆ ಓಕೆ ಎಸ್ ಈಗೊಬ್ಬರು ಕಾಲರ್ ಇದ್ದಾರೆ ಡಾಕ್ಟರ್ ಬೆಂಗಳೂರಿಂದ ಅನಿತಾ ಕರೆ ಮಾಡಿದ್ದಾರೆ ಅನಿತಾ ಅವರೇ ನಮಸ್ತೆ ನಮಸ್ತೆ ಮೇಡಮ್ ಎಸ್ ನಿಮ್ಮ ಪ್ರಶ್ನೆ ಮೇಡಮ್ ನನಗೆ ಒಂದು ಮಂತ್ ಆಯ್ತು ಕೊರೋನಾ ಪಾಸಿಟಿವ್ ಬಂದು ಓಕೆ ಮನೆಯಲ್ಲೇ ಐಸೋಲೇಷನ್ ಆಗಿದ್ದೆ ಆದ್ರೆ ಆಗಿನಿಂದ ಒಂಥರ ತಲೆ ತಿಮ್ಮ ಹಿಡ್ದಂಗೆ ಒಂದಿನ ಎಲ್ಲ ಚೆನ್ನಾಗಿರ್ತೀನಿ ಒಂದಿನ ಎಲ್ಲ ತಲೆನೋವು ಬರುತ್ತೆ ತಲೆಗೆ ಸ್ನಾನ ಮಾಡಿದ್ರ ದಿಮ್ಮ ಹಿಡ್ದಂಗ ಆಗುತ್ತೆ ಇದಾಗ್ತಾ ಇದೆ ಅದು ಏನಾದ್ರು ಈ ಪಂಗಸ್ ಅಂತ ಹೇಳ್ತಾ ಇದೀರಲ್ಲ ಅದ್ರದ್ರೂ ಇದ್ದೀನಿ ಅಂತ ಎಸ್ ಡಾಕ್ಟರ್ ಈ ತರ ತುಂಬಾ ಜನ ಹೇಳ್ತಾರೆ ಯಾಕಂದ್ರೆ ಕೋವಿಡ್ ಬಂದು ಹುಷಾರಾದ ನಂತರ ಆಫ್ಟರ್ ಎಫೆಕ್ಟ್ ಒಂದಷ್ಟು ಇರುತ್ತೆ ಸೊ ಅದೆಲ್ಲೋ ಈ ಬ್ಲಾಕ್ ಫಂಗಸ್ ನ ಸಿಂಪ್ಟಮ್ ಮ್ಯಾಚ್ ಆಗ್ತಿದೆಯೇನೋ ಅನ್ನೋ ಭಯ ಕೂಡ ಜನರಲ್ಲಿದೆ ಸೊ ಅದಕ್ಕೆ ಕೇಳಿದೆ ಅದು ತುಂಬಾ ಸಿವಿಯಾರಿಟಿ ಇರುತ್ತಾ ಎಷ್ಟು ದಿನದಲ್ಲಿ ಅದು ಇನ್ನೂ ಎಕ್ಸ್ಟ್ರೀಮ್ ಹೋಗುತ್ತೆ ಅಂತ ಹೌದು ನೀವು ಹೇಳ್ತಿರೋದು ಕರೆಕ್ಟು ಈಗ ನಾನು ಕೋವಿಡ್ ರಿಕವರ್ಡ್ ಪೇಷಂಟೇ ನಂದು 15ನೇ ದಿವಸ ನನಗೂ ತಲೆನೋವುಗಳು ಬರ್ತಾ ಇರುತ್ತೆ ಅವ್ರು ಹೇಳ್ದಂಗೆ ಸ್ನಾನ ಮಾಡಿದ ತಕ್ಷಣ ನಿಮ್ಗೆ ವೆಟ್ನೆಸ್ ಇದ್ದಾಗ ತಲೆನೋವು ಬರೋ ಸಹಜ ಮತ್ತೆ ಸ್ವಲ್ಪ ಮಟ್ಟಿಗೆ ಈ ವೈರಲ್ ಮಯಾಲಜಿ ಥರ ಇದ್ದೇ ಇರುತ್ತೆ ಆದರೆ ನಾನು ಹೇಳ್ದಂಗೆ ತುಂಬ ರ್ಯಾಪಿಡ್ ಆಗಿ ಪ್ರೋಗ್ರೆಸ್ ಆಗುತ್ತೆ ಇದು ಆ್ಯಂಡ್ ನೋವು ಸ್ವಲ್ಪ ಸೂಕ್ಷ್ಮವಾಗಿ ಶುರು ಆಗೋ ನೋವು ಅತಿ ನೋವಾಗಿ ಮತ್ತೆ ಬೇರೆ ಸಿಂಪ್ಟಮ್ಸ್ ಎಲ್ಲ ತುಂಬಾ ಬೇಗನೆ ಪ್ರೆಸೆಂಟ್ ಆಗುತ್ತೆ ಸೊ ದ ರ್ಯಾಪಿಡಿಟಿ ವಿತ್ ವಿಚ್ ಇಟ್ ಪ್ರೋಗ್ರೆಸಸ್ ಇಸ್ ಒನ್ ಆಫ್ ದ ಮೇನ್ ಥಿಂಗ್ಸ್ ಅಂದ್ರೆ ತುಂಬಾ ಫಾಸ್ಟ್ ಆಗಿ ಪ್ರೋಗ್ರೆಸ್ ಆಗೋದು ಈ ಕಾಯಿಲೆದ ಸಂಕೇತ ಓಕೆ ಎಸ್ ಈಗ ಇನ್ನೊಬ್ರು ಕಾಲರ್ ಇದ್ದಾರೆ ಕಲಬುರ್ಗಿಯಿಂದ ಪ್ರತಿಯೊಂದು ತಲೆನೋವು ಇದೆ ಇದೆ ಅಂತ ಹೇಳಕ್ ಆಗಲ್ಲ ಓಕೆ ಸೊ ಹಾಗಾಗಿ ಒಂದ್ ಸ್ವಲ್ಪ ಕಾದು ನೋಡಬಹುದು ಹೌದು ಎಸ್ ನೆಕ್ಸ್ಟ್ ಇನ್ನೊಬ್ರು ಕಾಲರ್ ಇದ್ದಾರೆ ಡಾಕ್ಟರ್ ರತ್ನ ಅಂತ ಕಲಬುರ್ಗಿಯಿಂದ ನಮಸ್ತೆ ರತ್ನ ಅವರೇ ನಮಸ್ತೆ ನಮಸ್ತೆ ಮೇಡಮ್ ಓಕೆ ಹೇಳಿ ಹೇಳಿ ನಿಮ್ ಪ್ರಶ್ನೆ ಏನು ಕೇಳಿ ನಂಗ 4 ವರ್ಷದ ಮಗು ಅದಾರಿ ಆಕೆ ಮಲ್ಲಿ ಕುಡಿತಾಳ್ರಿ ನಾ ಅಂದ್ರೆ ಹಾಲು ಬರಲ್ಲ ಕುಡಿತಾಳ್ರಿ ಮಗು ಮಗನ ಅಷ್ಟ ಕುಡಿತಾಳ್ರಿ ಅದು ವ್ಯಾಕ್ಸಿನ್ ಹಾಕ್ಬೇಕಲ್ಲದೆ ಹಾಕ್ಬೇಕ ಹೆಂಗ ಅಂತ ಓಕೆ ಹಾಲು ಕುಡಿಯೋ ಮಗು ಇದೆ ವ್ಯಾಕ್ಸಿನ್ ಹಾಕಿಸ್ಕೋಬಹುದಾ ಅಂತ ಕೇಳ್ತಿದ್ದಾರೆ ಡಾಕ್ಟರ್ ಫೀಡಿಂಗ್ ನಡೀತಾ ಇದೆ ಹೌದು ಫೀಡಿಂಗ್ ಮಕ್ಕಳು ಐ ಮೀನ್ ಲ್ಯಾಕ್ಟೇಟಿಂಗ್ ಮದರ್ಸ್ನು ಹಾಕೋಬಹುದು ಹಾಕೋಬಹುದು ಡೆಫಿನೆಟ್ ಆಗಿ ಹಾಕೋಬಹುದು ಅವರಲ್ಲಿ ಬರೋ ಆಂಟಿಬಾಡೀಸ್ ಮಗುಗೂ ಆಂಟಿಬಾಡೀಸ್ ಪ್ರೊಟೆಕ್ಟಿವ್ ಆಗಿರುತ್ತೆ ಎಸ್ ಥ್ಯಾಂಕ್ ಯು ಮಾ ಥ್ಯಾಂಕ್ ಯು ಇನ್ನು ಡಾಕ್ಟರ್ ಈ ವೈರಸ್ಸು ಅಥವಾ ಈ ಬ್ಲ್ಯಾಕ್ ಫಂಗಸ್ ಇದು ದೇಹಕ್ಕೆ ಎಂಟ್ರಿ ತಗೊಳ್ಳೋದು ಹೇಗೆ ಅಂದ್ರೆ ಈಗ ಹುಷಾರಾಗಿರಿ ಹುಷಾರಾಗಿರಿ ಅಂತ ನಾವು ಹೇಳ್ತೀವಿ ಯಾವ ತರ ಎಲ್ಲೆಲ್ಲಿ ಹುಷಾರಾಗಿರ್ಬೇಕು ಅನ್ನೋದು ಕೂಡ ಜನರ ಪ್ರಶ್ನೆ ಆಗಿರುತ್ತೆ ಈಗ ಕೊರೋನಾ ವೈರಸ್ ಅಂಟಬಾರದು ಅಂತ ಅಂದ್ರೆ ಯಾವ ರೀತಿ ಕೇರ್ ತಗೋಬೇಕು ಅನ್ನೋದ್ರ ಬಗ್ಗೆ ನಾವು ಹೇಳ್ತಾ ಇದೀವಿ ಬಟ್ ಈ ಬ್ಲ್ಯಾಕ್ ಫಂಗಸ್ ಇಂದ ದೂರ ಇರಬೇಕು ಅಂದ್ರೆ ಅದಕ್ಕೆ ಯಾವ ತರ ಕೇರ್ ತಗೋಬೇಕು ಅದೇ ನಾನು ಹೇಳಿದ್ನಲ್ಲ ಈಗ ಹೈ ರಿಸ್ಕ್ ಫೀಚರ್ಸ್ ಅಂತ ಇರುತ್ತೆ ಕೋವಿಡ್ ರಿಕವರಿ ಆಗಿರೋರು ಈ ಹೈ ರಿಸ್ಕ್ ಕೋವಿಡ್ ಪೇಷಂಟ್ಸ್ ಯಾರಂದ್ರೆ ಆಕ್ಸಿಜನ್ ಡಿಪೆಂಡೆಂಟ್ ಆಗಿರೋರು ತುಂಬಾ ದಿವಸ ICU ಇದ್ದು ಅವ್ರಿಗೆ ಹೈ ಫ್ಲೋ ನೇಸಲ್ ಆಕ್ಸಿಜನ್ ಕೊಟ್ಟವರು
ಮತ್ತೆ ಅತಿ ಮುಖ್ಯವಾದ್ದು ಇವರಿಗೆ ಸೆಕೆಂಡ್ ಫೇಸ್ ಅಂದ್ರೆ ಇನ್ಫ್ಲಮೇಟರಿ ಫೇಸ್ ಅಲ್ಲಿ ಸುಮಾರಾಗಿ ಸ್ಟೀರಾಯ್ಡ್ಸ್ ಕೊಟ್ಟಿರ್ತಾರೆ ಮತ್ತೆ ಡಯಾಬಿಟಿಕ್ಸ್ ಅತಿ ಮುಖ್ಯವಾಗಿದ್ದು ಡಯಾಬಿಟಿಕ್ಸ್ ಇದ್ದವರು ಅವರದು ಶುಗರ್ಸ್ ತುಂಬಾ ಫ್ಲಕ್ಚುಯೇಟ್ ಆಗಿ ತುಂಬಾ ಜಾಸ್ತಿ ಇದ್ದವರು ಇವರೆಲ್ಲರಿಗೂ ಇಮ್ಯುನೋ ಕಾಂಪ್ರಮೈಸ್ ಸ್ಟೇಟ್ ಅಂದ್ರೆ ನಮ್ಮ ಇಮ್ಯುನಿಟಿ ತುಂಬಾನೇ ಕಡಿಮೆ ಆಗಿರುತ್ತೆ ಸೋ ಡಯಾಬಿಟಿಸ್ ಇದ್ದೂ ಇಮ್ಯುನಿಟಿ ಕಡಿಮೆ ಆಗಿರುತ್ತೆ ಸ್ಟೀರಾಯ್ಡ್ಸ್ ಕೊಟ್ಟು ಇನ್ನು ಇಮ್ಯುನಿಟಿ ಕಡಿಮೆ ಆಗುತ್ತೆ ಮತ್ತೆ ಈ ಕಾಯಿಲೆಯಿಂದನೇ ನಿಮಗೆ ಇಮ್ಯುನಿಟಿ ಕಾಂಪ್ರಮೈಸ್ ಆಗಿರುತ್ತೆ ಇದೆಲ್ಲೂ ಇದ್ದ ಇಷ್ಟು ಇದ್ದಲ್ಲಿ ಪುನಃ ಹೈ ಡೋ ನಮ್ಮದು ಆಕ್ಸಿಜನ್ ಡಿಪೆಂಡೆನ್ಸ್ ಇದ್ದಾಗ ಆಕ್ಸಿಜನ್ ಹ್ಯೂಮಿಡಿಫೈಯರ್ಸ್ ಇಂದ ಮತ್ತೆ ಮಾಸ್ಕ್ ಮತ್ತೆ ನೇಸಲ್ ಟ್ಯೂಬ್ಸ್ ಹಾಕ್ತೀವಲ್ಲ ಅದರಲ್ಲಿ ಹೈಜೀನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಸೋ ಅದು ನಮಗೆ ಸ್ಟರೈಲ್ ನೇಸಲ್ ಮಾಸ್ಕ್ ನೇಸಲ್ ಟ್ಯೂಬ್ಸ್ ಉಪಯೋಗಿಸ್ದೆ ಮತ್ತೆ ನೀರು ಸಾಧಾರಣ ಟ್ಯಾಪ್ ನೀರು ಹಾಕಿದ್ದಲ್ಲಿ ಹ್ಯೂಮಿಡಿಫೈಯರ್ ಅಲ್ಲಿ ಅದರಲ್ಲೂ ಫಂಗಸ್ ಬರೋ ರಿಸ್ಕ್ ಜಾಸ್ತಿ ಇರುತ್ತೆ ಸೊ ಈ ರೀತಿ ಹೈ ರಿಸ್ಕ್ ಕೋವಿಡ್ ಪೇಷಂಟ್ಸ್ ಅಂದ್ರೆ ಡಯಾಬಿಟಿಸ್ ಇದ್ದವರು ಡಯಾಬಿಟಿಕ್ ಕೀಟೋಸಿಡೋಸಿಸ್ ಅಂತೀವಿ ಅಂದ್ರೆ ಕಿಡ್ನಿ ಇನ್ವಾಲ್ವ್ಮೆಂಟ್ ಆಗಿದ್ದು ಸ್ಟೀರಾಯ್ಡ್ ಇಂಡಿಸ್ಕ್ರಿಮಿನೇಟ್ ಆರ್ ರ್ಯಾಷನಲ್ ಯೂಸ್ ಆಫ್ ಸ್ಟೀರಾಯ್ಡ್ ಇಸ್ ವಾಟ್ ವಿ ಇಂಡಿಕೇಟ್ ಬಟ್ ಇಂಡಿಸ್ಕ್ರಿಮಿನೇಟ್ ಆಗಿ ಡೇ ಒನ್ ಇಂದಾನೇ ಸ್ಟೀರಾಯ್ಡ್ ಕೊಟ್ರೆ ಇಮ್ಯುನಿಟಿ ಸಿಕ್ಕಾಪಟ್ಟೆ ಕಡಿಮೆ ಆಗುತ್ತೆ ಸೊ ಬಾಡಿ ಏನಾಗುತ್ತೆ ಇಟ್ ಬಿಕಮ್ಸ್ ಅ ಫರ್ಟೈಲ್ ಎನ್ವಿರಾನ್ಮೆಂಟ್ ಯಾವ್ದಾದ್ರೂ ಕೀಟಾಂಶಗಳು ಬೆಳೆಯಕ್ಕೆ ಇದಾಗುತ್ತೆ ಅಂದ್ರೆ ಆ ರೀತಿ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗಿರುತ್ತೆ ಬಟ್ ಅದರಲ್ಲೂ ಇದು ಮ್ಯೂಕರ್ ಮೈಕೋಸಿಸ್ ಅಂದ್ರೆ ಈಗ ಈ ಫಂಗಲ್ ಸ್ಪೋರ್ಸ್ ಬರದೆ ಮಾಯಿಶ್ಚರ್ ಇದ್ದ ಜಾಗದಲ್ಲಿ ಸೊ ಆಕ್ಸಿಜನ್ ಡಿಪೆಂಡೆಂಟ್ ಇದ್ದವರು ಇಂಥವರಲ್ಲಿ ಜಾಸ್ತಿಯಾಗಿ ಕಾಣ್ಕೋತಾ ಇದೆ ಓಕೆ ಈಗ ಮತ್ತೊಬ್ರು ಕಾಲರ್ ಇದ್ದಾರೆ ಗದಗಿಂದ ಸಂತೋಷ್ ಅವರು ಕರೆ ಮಾಡಿದ್ದಾರೆ ನಮಸ್ತೆ ಸಂತೋಷ್ ಅವರೇ ನಮಸ್ತೆ ಮೇಡಮ್ ಡಾಕ್ಟರ್ ಸುಜಾತಾ ಮೇಡಮ್ ನಮಸ್ಕಾರ ಮೇಡಮ್ ನಮಸ್ತೆ ಈಗ ನಮ್ಮ ಅಂಕಲ್ ನಮಸ್ತೆ ಹೇಳಿ ಈಗ ಕೋವಿಡ್ ಇಂದ ಇದು ಆಗಿದ್ದಾರೆ ಅವರು ಗುಣಮುಖ ಆಗಿದ್ದಾರೆ ಓಕೆ ಓಕೆ ಹಿ ಇಸ್ ಇನ್ ಆಕ್ಚುಲಿ ವಿತ್ ಇನ್ 4 ಡೇಸ್ ಹಿ ಗಾಟ್ ಬ್ಲ್ಯಾಕ್ ಫಂಗಸ್ ಓಕೆ ಹಿ ಗಾಟ್ ದಿ ಸಿಂಪ್ಟಮ್ ಹೇಳಿ ಇನ್ನೊಂದ ಸಲ ಹೇಳಿ ಕೋವಿಡ್ ಇಂದ ಗುಣಮುಖ ಆಗಿದ್ದಾರೆ ಹಾಗೆ ಹಾಗೆ ಈಗ ಡಿಸ್ಚಾರ್ಜ್ ಆದ್ಮೇಲೆ 4 ಡೇಸ್ ಅಲ್ಲಿ ಗಾಟ್ ಸಮ್ ಸಿಂಪ್ಟಮ್ಸ್ ಆಫ್ ದಿ ಫಂಗಸ್ ಓಕೆ ಹಾ ಓಕೆ ಫಂಗಸ್ ಸಿಂಪ್ಟಮ್ಸ್ ಆದ ತಕ್ಷಣ ನಾವೀಗ ಹಾಸ್ಪಿಟಲ್ ಅಲ್ಲಿ ಹೋಗಿ ಅಡ್ಮಿಟ್ ಮಾಡಿದ್ವಿ ಓಕೆ ಟ್ರೀಟ್ಮೆಂಟ್ ಕೊಡ್ತಾ ಇದಾರೆ ದಟ್ ಈಸ್ ಆಂಪೋ ಆಂಪೋಟೆರಿಕ್ ಬಿ ಅಂತ ಯಾವ್ದೋ ಒಂದು ಇಂಜೆಕ್ಷನ್ ಕೊಡ್ತಾ ಇದಾರೆ ಓಕೆ ನೀವು ಪಾಸಿಬಿಲಿಟಿ ಹೇಳ್ತೀರಾ ಮೇಡಮ್ ನಮ್ಗೆ ಅಂದ್ರೆ ನಾನು ಏನ್ ಕೇಳ್ತಾ ಇದ್ದೀನಿ ಅಂದ್ರೆ ವೆನ್ ವಿಲ್ ಕಮ್ ಟು ನೋ ದಟ್ ದ ಫಂಗಸ್ ಇಸ್ ಸ್ಟಾಪ್ ಗ್ರೋಯಿಂಗ್ ಹಲೋ ಮೇಡಮ್ ಈಗ ಫಂಗಸ್ ಸ್ಟಾಪ್ ಆಗಿದೆ ಗ್ರೋ ಆಗದೆ ಸಂತೋಷ್ ಡಾಕ್ಟರ್ ಇದಕ್ಕೆ ಉತ್ತರ ಕೊಡ್ತಾರೆ ಇವಾಗ ಎಸ್ ಡಾಕ್ಟರ್ ಕೋವಿಡ್ ಇಂದ ಗುಣಮುಖ ಆಗಿದ್ದಾರೆ ಅದಾದ ನಂತರ ಈಗ ಅವರಿಗೆ ಬ್ಲ್ಯಾಕ್ ಫಂಗಸ್ ನ ಸಿಂಪ್ಟಮ್ ಕಾಣಿಸ್ಕೊಂಡಿದೆ ಅಂಡ್ ಅಡ್ಮಿಟ್ ಮಾಡಿದ್ದಾರೆ ಸೊ ವಾಟ್ ಅಬೌಟ್ ಟ್ರೀಟ್ಮೆಂಟ್ ಅಂಡ್ ಆಲ್ ಅಡ್ಮಿಟ್ ಕರೆಕ್ಟ್ ಇದು ಅಡ್ಮಿಟ್ ಆದ ತಕ್ಷಣ ನಾನು ಟ್ರೀಟ್ಮೆಂಟ್ ವೈಸ್ ನಾವು ಆಂಫೋಟೆರಿಸಿನ್ ಬಿ ಅಂತೀವಿ ಅದರಲ್ಲೂ ಲೈಪೋಸೋಮಲ್ ಆಂಫೋಟೆರಿಸಿನ್ ಬಿ ಅಂತ ಸ್ಪೆಸಿಫಿಕ್ ಆಗಿ ಇದಕ್ಕೆ ಯೂಸ್ ಮಾಡಬೇಕು ಸೊ ಪ್ರಥಮ ದಿವಸ ಇಂಜೆಕ್ಷನ್ ಕೊಟ್ಟ ತಕ್ಷಣನೇ ನೇಸಲ್ ಸೈನಸ್ ಇರುತ್ತಲ್ಲ ಸೈನಸ್ ಅಲ್ಲಿ ಡಿಬ್ರೈಡ್ಮೆಂಟ್ ಮಾಡಿಬಿಟ್ಟು ಇದನ್ನ ಆದಷ್ಟು ಕ್ಲಿಯರ್ ಮಾಡ್ತಾರೆ ಸೈನಸ್ ಅಲ್ಲಿ ಕ್ಲಿಯರ್ ಮಾಡಿದ ತಕ್ಷಣನೇ ಇದು ಮುಂದೆ ಅಂದ್ರೆ ಬೇರೆ ಸೈನಸ್ಗಳು ಇನ್ವಾಲ್ವ್ ಆಗೋದನ್ನ ತಡೆಗಟ್ಟಬಹುದು ಸೊ ಈ ಸ್ಟೇಜ್ ಅಲ್ಲಿ ಇದ್ರೆ ಅದು ತುಂಬಾ ಈಸಿಯಾಗಿ ಕಂಟ್ರೋಲ್ ಆಗುತ್ತೆ ಅವ್ರಿಗೆ ಕಣ್ಣು ತೊಂದರೆ ಆಗಿದ್ದು ಕಣ್ ದೃಷ್ಟಿ ಹೋಗಿರೋದಾಗಿದ್ರೆ ತುಂಬಾ ರಿಸ್ಕಿ ಮತ್ತೆ ಅದರಿಂದ ಮಿದ್ಲಿಗೆ ಹೋದ್ರಂತೂ ಈವನ್ ಲೈಫ್ ಇಸ್ ಥ್ರೆಟನ್ ಅಂದ್ರೆ ಇಟ್ ಬಿಕಮ್ಸ್ ಅ ಲೈಫ್ ಥ್ರೆಟ್ನಿಂಗ್ ಕಂಡೀಷನ್ ಅವಾಗ ಎಸ್ ಮೇಡಮ್ ಇನ್ನೊಬ್ರು ಕಾಲರ್ ಇದ್ದಾರೆ ಬೆಂಗಳೂರಿಂದ ನಾಣಯ್ಯ ಅವರು ಕರೆ ಮಾಡಿದ್ದಾರೆ ನಮಸ್ತೆ ನಾಣಯ್ಯ ಅವರ ಹಲೋ ಎಸ್ ಸರ್ ನಿಮ್ ಪ್ರಶ್ನೆ ಕೇಳಿ ಹಲೋ ಮೇಡಮ್ ಹೇಳಿ ಸರ್ ಹೇಳಿ ಹೇಳಿ ಹಲೋ ನಾನು ಅದೇ ನಂದು ಪಾಸಿಟಿವ್ ಅಂತ ಬಂದಿದೆ ಮೇಡಮ್ ಓಕೆ ಎಷ್ಟು ದಿನ ಆಯ್ತು ಇವಾಗ 4-5 ಡೇಸ್ ಆಯ್ತು ಓಕೆ ಇವಾಗ ಮನೆಯಲ್ಲೇ ಹೋಮ್ ಐಸೋಲೇಷನ್ ಅಲ್ಲಿ ಇದ್ದೀವಿ ಓಕೆ ಟ್ಯಾಬ್ಲೆಟ್ಸ್ ಎಲ್ಲ ತಕೊಳ್ತಾ ಇದ್ದೀವಿ ಇವಾಗ ಮೊನ್ನೆಯಿಂದ ಸಿಕ್ಕಾಪಟ್ಟೆ ತಲೆನೋವು ಅಂದ್ರೆ ಸಿಕ್ಕಾಪಟ್ಟೆ ತಲೆನೋವು ಇದೆ ಆಮೇಲೆ ಸ್ವಲ್ಪ ಬ್ರೀತಿಂಗ್ ಪ್ರಾಬ್ಲಮ್ ಇದೆ ಮತ್ತೆ ಮೂಗಲ್ಲಿ ಸೋರದೆಲ್ಲ ಇತ್ತು ಅದು ಸ್ವಲ್ಪ ಕಡಿಮೆ ಆಗಿದೆ ಇವಾಗ ಇವಾಗ ಮೇಲ್ ಅಂದ್ರೆ ಬ್ರೀತಿಂಗ್ ಪ್ರಾಬ್ಲಮ್ ಮತ್ತೆ ಹೆಡ್ಏಕ್ ಸುಸ್ತು ಟೈರ್ಡ್ನೆಸ್ ಇದೆ ಸಿಕ್ಕಾಪಟ್ಟೆ ಇವರು ಕೋವಿಡ್ ನ ಸಿಂಪ್ಟಮ್ಗಳ ಬಗ್ಗೆ ಹೇಳ್ತಿದ್ದಾರೆ 4-5 ದಿನ ಆಗಿದೆ ಪಾಸಿಟಿವ್ ಬಂದು ಅಂತ ಸೊ ನೀವು ಹೇಳ್ತಾ ಇದ್ರಿ ಇವಾಗ ಡಯಾಬಿಟಿಕ್ ಇರೋರಲ್ಲಿ ಹೆಚ್ಚಾಗಿ ಕೋವಿಡ್ ಕಾಣಿಸ್ಕೊಳ್ಳುತ್ತೆ ಅವ್ರಿಗೆ ಸ್ಟಿರಾಯ್ಡ್ ಟ್ರೀಟ್ಮೆಂಟ್ ಅಲ್ಲಿ ಆಡ್ ಆಗುತ್ತೆ ಸ್ಟಿರಾಯ್ಡ್ ನ ಕೊಟ್ಟೆ ಕೊಡ್ತಾರೆ ಟ್ರೀಟ್ಮೆಂಟ್ ನಲ್ಲಿ ಸೊ ಅಂತವರಿಗೆ ಈ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಸೊ ಅವರು ಈ ತರ ಚಾನ್ಸಸ್ ಜಾಸ್ತಿ ಇದೆ ಅಂತ ಯಾವ ರೀತಿ ಕೇರ್ ತಗೋಬಹುದು ಅಥವಾ ಅಂತ ಪೇಷಂಟ್ ಗಳ ಬಗ್ಗೆ ಯಾವ ರೀತಿ ಕೇರ್ ತಗೋಬಹುದು ಡಾಕ್ಟರ್
ಅದೇ ಪ್ರಪ್ರಥಮವಾಗಿ ಅವರು ಕೋವಿಡ್ ಅಂತ ಗೊತ್ತಾದ ತಕ್ಷಣ ನಾವು ಬೇಸ್ ಲೈನ್ HbA1c ಮತ್ತೆ ಫಾಸ್ಟಿಂಗ್ ಬ್ಲಡ್ ಶುಗರ್ ರ್ಯಾಂಡಮ್ ಬ್ಲಡ್ ಶುಗರ್ ಮಾಡಿಬಿಟ್ಟು ಅವರು ಶುಗರ್ ತುಂಬಾ ಕ್ಲಿಯರ್ ಆಗಿ ಕಂಟ್ರೋಲ್ ಆಗಿರಬೇಕು ಥ್ರೂ ಔಟ್ ದಿ ಪೀರಿಯಡ್ ಆಫ್ ಕೋವಿಡ್ ಅಂಡ್ ಪೋಸ್ಟ್ ಕೋವಿಡ್ ಶುಗರ್ ಕಂಟ್ರೋಲ್ ತುಂಬಾ ಚೆನ್ನಾಗಿ ಮೇಂಟೇನ್ ಆಗ ತರ ಅವರು ಫಿಸಿಷಿಯನ್ ನೋಡ್ಕೋಬೇಕು ಸುಮಾರು ಕಡೆ ಮೋಸ್ಟ್ ಆಫ್ ದಿ ಫಿಸಿಷಿಯನ್ಸ್ ಇನ್ಸುಲಿನ್ ಹಾಕಿ ಕಂಟ್ರೋಲ್ ಮಾಡ್ತಾರೆ ಅದನ್ನ ಓಕೆ ಮತ್ತೆ ಸ್ಟೀರಾಯ್ಡ್ ಅನ್ನು ಯಾವಾಗ ಕೊಡಬೇಕು ಅದನ್ನ ಕರೆಕ್ಟ್ ಆಗಿ ಫಿಸಿಷಿಯನ್ ಯೂಸ್ ಮಾಡಬೇಕು ಸುಮ್ಮನೆ ಡೇ 1 ನಿಂದ ಕೊಡಬಾರದು ಮತ್ತೆ ಅವರು ಹೇಳೋ ತರ ಫೀವರ್ ಇದ್ದಾಗ ಕೊಡಲ್ಲ ಫೇಸ್ 2 ಅಂದ್ರೆ ಎರಡನೇ ವಾರದಲ್ಲಿ ಇನ್ಫ್ಲಮೇಟರಿ ಫೇಸ್ ಅಂತ ಶುರು ಆದಾಗ CRP ಲೆವೆಲ್ಸ್ ತುಂಬಾ ಜಾಸ್ತಿ ಇದ್ದಾಗ ಬೇರೆ ತರ ತೊಂದರೆಗಳು ಆದಾಗ ಮಾತ್ರ ಇನ್ಫ್ಲಮೇಟರಿ ಮಾರ್ಕರ್ಸ್ ಜಾಸ್ತಿ ಇದ್ದಾಗ ಫಿಸಿಷಿಯನ್ಸ್ ಸ್ಟೀರಾಯ್ಡ್ ಹಾಕ್ತಾರೆ ಓಕೆ ಸೋ ಇದನ್ನ ನಾವು ತುಂಬಾ ಕೇರ್ಫುಲ್ ಆಗಿ ಮಾಡಿ ಅಂತಿದೀವಿ ಅಂದ್ರೆ ರಾಷನಲ್ ಯೂಸ್ ಆಫ್ ಸ್ಟೀರಾಯ್ಡ್ ಶುಡ್ ಬಿ ದೇರ್ ಬಟ್ ನಾಟ್ ಇಂಡಿಸ್ಕ್ರಿಮಿನೇಟ್ ಯೂಸ್ ಆಫ್ ಸ್ಟೀರಾಯ್ಡ್ಸ್ ತಾವೆಲ್ಲ ನೋಡಿರಂಗೆ ಈಗ ಸುಮ್ಮನೆ ವಾಟ್ಸ್ಆಪ್ ಅಲ್ಲೇ ವಾಟ್ಸ್ಆಪ್ ಯೂನಿವರ್ಸಿಟಿ ಡಾಕ್ಟರ್ಸ್ ಗಳೇ ಸುಮಾರು ಇರ್ತಾರೆ ವಾಟ್ಸ್ಆಪ್ ಅಲ್ಲೇ ನೀವು ನೋಡ್ತಾ ಇರ್ತೀರಾ ಡೇ 1 ಇಂದ ಬ್ಲಡ್ ಥಿನ್ನರ್ ತಗೊಳ್ಳಿ ಎಲ್ಲ ತಗೊಳ್ಳಿ ಅಂತ ಇದನ್ನ ಮಾಡಬೇಡಿ ಒಂದು ಫಿಸಿಷಿಯನ್ ಮತ್ತೆ ಪಲ್ಮನಾಲಜಿಸ್ಟ್ ಸೂಪರ್ ವಿಷನ್ ಅಲ್ಲೇನೆ ಮಾತ್ರೆಗಳನ್ನ ತಗೊಳ್ಳಿ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಓಕೆ ಎಸ್ ಈಗ ಇನ್ನೊಬ್ರು ಕಾಲರ್ ಇದ್ದಾರೆ ಬೆಂಗಳೂರಿಂದ ಆಶಾ ಆಶಾ ಅವರೇ ನಮಸ್ತೆ ಹಲೋ ಆಶಾ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಹಾ ಕೇಳಿಸ್ತಾ ಇದೆ ನಿಮ್ಮ ಪ್ರಶ್ನೆ ಏನು ಹೇಳಿಮ್ಮ ಹಾಯ್ ಆಶಾ ಅಂತ ಬೆಂಗಳೂರಿಂದ ಓಕೆ ಇದು ನಮ್ಮ ಮಮ್ಮಿ ಕೂಡ ಕೋವಿಡ್ ಪಾಸಿಟಿವ್ ಇಂದ ರಿಕವರ್ ಆಗಿದ್ದಾರೆ ಈಗ ಮನೆಗೆ ಅಡ್ಮಿಟ್ ಆಗಿದ್ದಾರೆ ಲೈಕ್ ಡಿಸ್ಚಾರ್ಜ್ ಆಗಿದ್ದಾರೆ ಸೋ ಏನು ಹೇಳಬೇಕಿತ್ತು ಕ್ವೆಶ್ಚನ್ ಏನು ಅವರದು ಸ್ವಲ್ಪ ಬ್ರೀತಿಂಗ್ ಫ್ಲಕ್ಚುಯೇಷನ್ ಇದೆ ಬ್ರೀತಿಂಗ್ ಫ್ಲಕ್ಚುಯೇಷನ್ ಇದೆ ಹೌದು ಓಕೆ ಅಂದ್ರೆ ಈಗ ಕೋವಿಡ್ ಇಂದ ಗುಣಮುಖ ಆದಮೇಲೆ ಬ್ರೀತಿಂಗ್ ಫ್ಲಕ್ಚುಯೇಷನ್ ಇದೆ ಅಂತ ಡಾಕ್ಟರ್ ಹೌದು ಹೌದು ಸೋ ಇದು ನೀವು ಆಕ್ಸಿಜನ್ ಸ್ಯಾಚುರೇಷನ್ ಕರೆಕ್ಟ್ ಆಗಿ ನೋಡ್ಕೊತಾ ಇರಬೇಕು ಮತ್ತೆ ಆಕ್ಸಿಜನ್ ಸ್ಯಾಚುರೇಷನ್ ಡಿಪ್ ಆದ್ರೆ ನೀವು ನಿಮ್ಮ ಫಿಸಿಷಿಯನ್ ಹತ್ರ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ಎಸ್ ಥ್ಯಾಂಕ್ ಯು ಆಶಾ ಕರೆ ಮಾಡಿದ್ದಕ್ಕೆ ಡಾಕ್ಟರ್ ಒಂದು ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ ಒಂದು ಸ್ಮಾಲ್ ಬ್ರೇಕ್ ಎಸ್ ವೀಕ್ಷಕರೇ ಹುಷಾರಾಗಿದ್ದವನೇ ಮಹಾಶೂರ ಕಾರ್ಯಕ್ರಮದಲ್ಲಿ ಕೋವಿಡ್ನ ಬಗ್ಗೆ ಸಾಕಷ್ಟು ಅವೇರ್ನೆಸ್ ಅನ್ನು ಕೊಟ್ಟಿದ್ದೀವಿ ಸಾಕಷ್ಟು ಇನ್ಫಾರ್ಮೇಷನ್ ಅನ್ನು ಈ ಕಾರ್ಯಕ್ರಮದ ಮುಖಾಂತರ ನಾವು ನಿಮಗೆ ಕೊಟ್ಟಿದ್ದೀವಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬ್ಲ್ಯಾಕ್ ಫಂಗಸ್ನ ಬಗ್ಗೆ ಮಾತಾಡ್ತಾ ಇದ್ದೀವಿ ಮ್ಯೂಕೋರ್ ಮೈಕೋಸಿಸ್ ಬ್ಲ್ಯಾಕ್ ಫಂಗಸ್ನ ಬಗ್ಗೆ ಇತ್ತೀಚೆಗೆ ತುಂಬ ಕೇಳಿರ್ತೀರಿ ಕೆಲವರಿಗೆ ಗೊಂದಲ ಇದೆ ಏನಿದು ಯಾವ ರೀತಿ ಟ್ರೀಟ್ಮೆಂಟ್ ಇದೆ ಇದಕ್ಕೆ ಎಷ್ಟು ಥ್ರೆಟ್ ಇದು ಈ ಥರದ ಸಾಕಷ್ಟು ಪ್ರಶ್ನೆಗಳಿದೆ ಆ ಪ್ರಶ್ನೆಗಳಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಉತ್ತರ ಪಡೆಯೋಣ ಯಾಕಂದರೆ ನಮ್ಮ ಜೊತೆ ತಜ್ಞ ವೈದ್ಯರಿದ್ದಾರೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಕೂಡ ಅವರು ಉತ್ತರವನ್ನು ಕೊಡ್ತಾರೆ ಈ ಕಾರ್ಯಕ್ರಮಕ್ಕೆ ನೀವು ಕೂಡ ಕರೆ ಮಾಡಿ ಉತ್ತರವನ್ನು ಪಡಿಬಹುದು ಒಂದು ಸ್ಮಾಲ್ ಬ್ರೇಕ್ನ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್